ಮಹಿಳೆಯರ ಸ್ಥಾನವು ಪ್ರಸ್ತುತದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಶಕ್ತಿಯುತವಾಗಿದ್ದು ಹೆಣ್ಣು ಅಬಲಿಯಲ್ಲ ಸಬಲಿ ಎಂದು ಸಾಬೀತು ಮಾಡಿರುವುದಾಗಿ ಜಿಲ್ಲಾಧಿಕಾರಿ ಆರ್ಗಿರೀಶ್ ತಿಳಿಸಿದರು. ಹಾಸನ ನಗರದ ಪೊಲೀಸ್ ಸಮುದಾಯ ಭವನದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಪ್ರಸ್ತುತದಲ್ಲಿ ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲೂ ಕಾಲಿಟ್ಟಿದ್ದು ಮಹಿಳೆಯರ ಸ್ಥಿತಿ ಇಂದು ಬದಲಾಗಿದೆ. ಆದರೂ ಸಹ ಮಹಿಳೆಯರು ಅನೇಕ ಸವಾಲುಗಳನ್ನು ಇಂದು ಕೂಡ ಎದುರಿಸುತ್ತಿದ್ದಾರೆ. ಸರ್ಕಾರದ ಯೋಜನೆಯ ಮೂಲಕ ಪ್ರಸ್ತುತದಲ್ಲಿ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಇದ್ದು ಅವರ ಸ್ಥಾನ ಶಕ್ತಿಯುತವಾಗಿದೆ. 12ನೇ ಶತಮಾನದಲ್ಲಿ ಅಕ್ಕಮಹಾದೇವಿ ವಚನಕಾರರಾಗಿ 18ನೇ ಶತಮಾನದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು. ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದು ಇದೇ ರೀತಿ ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆ ಸೈನಿಸಿಕೊಂಡಿದ್ದಾರೆ ಎಂದರು. ಮಹಿಳೆಯರು ಇಲ್ಲದ ಕ್ಷೇತ್ರ ಯಾವುದೂ ಇಲ್ಲ. ದೇಶದ ಆರ್ಥಿಕ ಪರಿಸ್ಥಿತಿ ಗಮನಿಸಿದರೆ ಮಹಿಳೆಯರ ಕೊಡುಗೆ ಕೂಡ ಸೇರಿದೆ. ಪುರುಷರಂತೆ ಮಹಿಳೆಯರು ಸಮನಾಗಿ ದುಡಿಯುತ್ತಿದ್ದಾರೆ. ಹೆಣ್ಣು ಅಬಲಿಯಲ್ಲ ಸಬಲಿ ಎಂಬುದನ್ನು ಸಾಬೀತು ಮಾಡಿರುವುದಾಗಿ ಹೇಳಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಾಂತರಾಜ್ ಮಾತನಾಡಿ, ನೂರಾರು ವರ್ಷಗಳ ಹಿಂದಿನ ದಿನಗಳಲ್ಲಿ ಮಹಿಳೆಯರು ಹೋರಾಟ ಮಾಡಿದ ಸಂದರ್ಭ ಮಹಿಳೆಯರಿಗೆ ಉದ್ಯೋಗ ಶಿಕ್ಷಣ ಸಮಾನತೆ ಕೊಡದೆ ನಿರ್ಲಕ್ಷಿಸಿದ ಸಮಯವಾಗಿತ್ತು. 1911 ರಲ್ಲಿ ಪ್ರಾರಂಭವಾದ ಹೋರಾಟ ಹಂತ ಹಂತವಾಗಿ ಹಕ್ಕುಗಳು ಸಿಕ್ಕಿದೆ. ಪುರಾತನ ಕಾಲದಿಂದಲೂ ಮಹಿಳೆಯರು ಹೋರಾಟ ಮಾಡಿ ಈ ನಾಡನ್ನ ದೇಶವನ್ನಾಳಿದ್ದಾರೆ. ಎಂದು ಸಮಾನತೆಗೂ ಕೊರತೆ ಇಲ್ಲ, ಹಾಗೆಯೇ ಈ ಸಮಾಜ ಕೂಡ ಎಂದು ಹೆಣ್ಣನ್ನ ನಿರ್ಲಕ್ಷಿಸಿಲ್ಲ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಸ್ವಚ್ಛತೆಗೆ ಶ್ರಮಿಸುವ ಮಹಿಳಾ ಪೌರಕಾರ್ಮಿಕರನ್ನ ಹಾಗೂ ಕೊರೋನಾ ವೇಳೆ ಉತ್ತಮ ಸೇವೆ ಸಲ್ಲಿಸಿದ ಮಹಿಳಾ ಪೊಲೀಸ್ ಸಿಬ್ಬಂದಿಯನ್ನ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಶ್ರೀನಿವಾಸ್ ಗೌಡ, ನಗರಸಭೆ ಆಯುಕ್ತ ಪರಮೇಶ್ವರಪ್ಪ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕಿ ನಂದಿನಿ ಹಾಗೂ ಇತರರು ಉಪಸ್ಥಿತರಿದ್ದರು. ಹಾಸನ ನಗರದ ಭೀಮಾ ಜುವೆಲ್ಲರ್ಸ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಅದ್ದೂರಿಯಾಗಿ ಗ್ರಾಹಕರಿಗೆ ಮೆಹಂದಿ ಹಚ್ಚುವ ಮೂಲಕ ಆಚರಿಸಿದರು. ಈ ಸಂದರ್ಭದಲ್ಲಿ ನೂರಾರು ಗ್ರಾಹಕರು ಆಗಮಿಸಿದ್ದರು. ಜುವೆಲ್ಲರಿ ಮಳಿಗೆಯನ್ನ ಸಂಭ್ರಮದಿಂದ ಅಲಂಕರಿಸಲಾಗಿತ್ತು. ಈ ಮಹಿಳಾ ದಿನಾಚರಣೆ ಪ್ರಯುಕ್ತ ಹಾಸನ ಜಿಲ್ಲೆಯಲ್ಲಿ ಸಾಧನೆ ತೋರಿದ ನಾಲ್ಕು ಮಹಿಳಾ ಸಾಧಕಿಯರಿಗೆ ಗೌರವಾರ್ಪಣೆ ಮಾಡಲಾಯಿತು. ಈ ಸಮಯದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಮಾಜ ಸೇವಕಿ ಮತ್ತು ಪರಿಸರವಾದಿ ಕೆಟಿ ಜಯಶ್ರೀ, ಸಾಮಾನ್ಯವಾಗಿ ನಮ್ಮ ನಿಮ್ಮ ಮನೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಮಾತ್ರ ಸಂಸ್ಕಾರದ ಪಾಠ ಹೇಳಿಕೊಡಲಾಗುತ್ತದೆ. ಆದರೆ ಪ್ರಸ್ತುತದಲ್ಲಿ ಗಂಡು ಮಕ್ಕಳಿಗೂ ಕೂಡ ಸಂಸ್ಕಾರದ ಪಾಠವನ್ನ ಮನೆಯಲ್ಲಿಯೇ ಚಿಕ್ಕಂದಿನಿಂದಲೇ ತಿಳಿ ಹೇಳಿ ಹೆಣ್ಣಿಗೂ ಗೌರವ ನೀಡಬೇಕೆಂಬುದನ್ನ ತಿಳಿಸಬೇಕಾದ ಸ್ಥಿತಿ ಬಂದಿದೆ ಎಂದರು. ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಭೇದ ಭಾವ ಮಾಡದೆ ನಾವು ಯಾವಾಗ ಮನೆಯಿಂದ ಸಮಾನ ಶಿಕ್ಷಣ ಅಥವಾ ಸಮಾನ ಒಂದು ಮನಸ್ಸನ್ನ ಅವರಲ್ಲಿ ಬೆಳೆಸ್ತೀವಿ, ಆಗ ಖಂಡಿತವಾಗಿಯೂ ಆ ಮಕ್ಕಳಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವವನ್ನ ಕೊಡುವಂತಹ ಮನೋಭಾವ ಆತನಲ್ಲಿ ಬರುತ್ತೆ. ಅವಾಗ ಯಾವುದೇ ರೀತಿಯ ಹೆಣ್ಣನ್ನ ಕಾಮನೆ ದೃಷ್ಟಿಯಿಂದ ನೋಡೋದಾಗಲಿ ಅಥವಾ ಆಕೆ ಮೇಲೆ ಅತ್ಯಾಚಾರ ಆಗುವಂಥದ್ದು ದೌರ್ಜನ್ಯಗಳಾಗುವಂಥದ್ದು ಕಡಿಮೆ ಆಗ್ಬೋದು. ಇದು ಯಾಕಂದರೆ ನಾನು ಇಷ್ಟು ವರ್ಷಗಳಲ್ಲಿ ಅಂದರೆ ಉಚಿತವಾಗಿ ಆಪ್ತ ಸಮಾಲೋಚನೆಯನ್ನು ನಾನು ಮಾಡೋದ್ರಿಂದ ಅಂಥ ಸಂದರ್ಭಗಳಲ್ಲಿ ನನ್ನ ಅನುಭವಕ್ಕೆ ಬಂದಂತಹ ಒಂದು ನಿಲುವು ಇದು. ನಾವು ಮಹಿಳೆ ಪುರುಷ ಮಹಿಳೆ ಪುರುಷ, ಆದರೆ ಪುರುಷ ಇಲ್ಲದಲೇ ಏನು ಮಾಡೋಕ್ಕೆ ಸಾಧ್ಯ? ಏನು ಇಲ್ಲ. ನನ್ನ ಪ್ರಕಾರ ಅವೆರಡು ಸರಿ ಸಮ, ಒಂದಿಲ್ಲದಲ್ಲೇ ಒಂದಿನಕ್ಕೆ ಸಾಧ್ಯವೇ ಇಲ್ಲ. ಒಂದೇ ನಾಣ್ಯದ ಎರಡು. ಹಾಗಾಗಿ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಇಲ್ಲಿ ಮಹಿಳೆಯರನ್ನ ತುಂಬ ಹಿಂದಿನಿಂದಲೂ ರಾಜಮನೆತನದಿಂದಲೂ ಪುರಾಣಗಳಿಂದಲೂ ರಾಜವಂಶದಿಂದಲೂ ಮಹಿಳೆಯನ್ನ ಅಬಲೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದೆ. ಆದರೆ ಮಹಿಳೆ ಅಬಲೆ ಅಲ್ಲ. ಇವತ್ತು ಭೀಮಾ ಜುವೆಲ್ಸ್ನಲ್ಲಿ ನಾವು ಸಮಾಜ ಸೇವೆ ಮಾಡಿದ ನಾಲ್ಕು ಉನ್ನತ ವ್ಯಕ್ತಿಗಳನ್ನು ಸನ್ಮಾನಿಸಿದ್ದೇವೆ. ಸೊ ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು, ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ ಎಲ್ಲರಿಗೂ. ಭೀಮಾ ಜುವೆಲ್ಲರ್ಸ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಮಸ್ಕಾರ ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಮ್ಮ ಭೀಮಾ ಸಂಸ್ಥೆಯ ವತಿಯಿಂದ ಮಹಿಳಾ ದಿನಾಚರಣೆಯ ಪ್ರಯುಕ್ತವಾಗಿ ಮೆಹಂದಿ ಕಾರ್ಯಕ್ರಮವನ್ನು, ಒಂದು ಪುಟ್ಟದಾಗಿ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ನಮ್ಮ ಸಂಸ್ಥೆಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಜೊತೆ ಭಾಗವಹಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೂಡ ಹೃದಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀವಿ.